ಮಗ ಕೊಂದಿದ್ದಕ್ಕೆ ರಾಜ್ಯದ ಕ್ಷಮೆ ಕೋರಿದ್ದಾರೆ ಫಯಾಜ್ನ ತಾಯಿ. ರಾಜ್ಯದ ಜನರಿಗೆ ಕ್ಷಮೆಯಾಚನೆ ಮಾಡಿದ್ದಾರೆ. ಕೆಲವೊಂದಿಷ್ಟು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ ಅವರು. ಮೊದಲು ಅವನು ಬಹಳ ಓದಿನಲ್ಲಿ ಜಾಣ ಇದ್ದ, ಕ್ಲೆವರ್ ಇದ್ದ, ಅವನು ಬಹಳ ಜಾಣ ಇದ್ದ. ಅವಳೇ ಇವನಿಗೆ ಪ್ರಪೋಸ್ ಮಾಡಿದ್ದು, ನೇಹಾನೇ ಪ್ರಪೋಸ್ ಮಾಡಿದ್ದಂತೆ. ನನ್ನ ಬಳಿ ಅವನು ಹೇಳಿದಾಗ ನಾನು ಲವ್ ಬೇಡ ಅಂತ ಹೇಳಿದೆ. ಕೆ ಎಸ್ ಆಫೀಸರ್ ಆಗಬೇಕು ಅಂತ ಕನಸು ಕಂಡಿದ್ದೆ. ಯಾಕಂದರೆ ಇಬ್ಬರು ಟೀಚರ್ಸ್ ಅವರು, ಫಯಾಜ್ನ ತಂದೆ ತಾಯಿ, ಅವರಿಬ್ಬರು ಮದುವೆ ಆಗಬೇಕು ಅಂತ ಇದ್ದರು. ತಪ್ಪು ಮಾಡಿದ್ದಾನೆ, ಈಗ ಶಿಕ್ಷೆ ಆಗಬೇಕು ಅಂಥೇಳಿ ಅವರ ತಾಯಿ ಮುಮ್ತಾಜ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ರಾಜ್ಯದ ಜನರ ಕ್ಷಮೆ ಕೇಳಿದ್ದಾರೆ. ಅವರು ಬಹಳ ನೋವಿನಲ್ಲಿದ್ದಾರೆ. ಈಗ ಈ ಒಂದು ಆಘಾತಕಾರಿ ಸುದ್ದಿಯನ್ನು ಕೇಳಿ ಅವರು ಕಣ್ಣೀರು ಹಾಕ್ತಾ, ಅವಳೇ ಪ್ರಪೋಸ್ ಮಾಡಿದ್ದು ನೇಹಾನೇ ಫಯಾಜ್ಗೆ, ಇಬ್ಬರು ಮದುವೆ ಆಗಬೇಕಂತಿದ್ರು, ಆದರೆ ನಾನೇ ಬೇಡ ಅಂತ ಹೇಳಿದೆ. ಕೆ ಎಸ್ ಆಫೀಸರ್ ಆಗಬೇಕು ಅನ್ನುವಂಥ ಕನಸನ್ನು ನಾನು ಕಂಡಿದ್ದೆ, ಆದರೆ ಮಗ ಈ ರೀತಿ ಕೆಲಸ ಮಾಡಿಬಿಟ್ಟೆ, ಕಠಿಣ ಶಿಕ್ಷೆ ಆಗಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ನನ್ನ ಮಗ ಮಾಡಿರೋ ತಪ್ಪಿಗೆ ನನ್ನ ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಕೇಳ್ಕೊಂಡು ನನ್ನನ್ನು ಕ್ಷಮ ಮಾಡ್ರಿ. ನನ್ನ ಮಗ ಮಾಡಿರೋ ತಪ್ಪಿಗೆ ನನ್ನ ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ. ಹಾಗೆ ನೀವು ತಂದೆ ತಾಯಿಯಲ್ಲಿಯೂ ಕೂಡ ನನಗೆ ಕ್ಷಮೆ ಕೇಳ್ತೀನಿ ಸರ್. ಅದು ನನ್ನ ಮಗಳು ಇದ್ದಂಗೆ ಸರ್, ಅದು ಮಗು ನನ್ನ ಮಗಳು ಬೇರೆ ಅಲ್ಲ, ಆ ಮಗು ಬೇರೆ ಅಲ್ಲ ಸರ್. ನನಗೆ ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖ ನನಗೂ ಆಗಿದೆ ಸರ್, ನನಗೆ ಮಗುವಿಗೋಸ್ಕರ. ಬಟ್ ನನ್ನ ಮಗ ಮಾಡಿರೋ ತಪ್ಪೇ ಸರ್. ಯಾವ ಮಕ್ಕಳಾದರೂ ತಪ್ಪು ಮಾಡಿದ್ರೆ ಅದು ತಪ್ಪು ತಪ್ಪೇ ಸರ್. ಈ ನೆಲದ ಕಾನೂನು ಏನು ಹೇಳುತ್ತು, ಆ ಒಂದು ಕಾನೂನಿನ ಪ್ರಕಾರ ಅವನಿಗೆ ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಅವ್ನಿಗೆ ಏನು ಶಿಕ್ಷೆ ಆಗಬೇಕು, ಶಿಕ್ಷೆ ಆಗಲಿ ಸರ್ ಅವನಿಗೆ. ಅವರಿಬ್ಬರು ಮೊದಲು ಪ್ರೀತಿ ಮಾಡ್ತಿದ್ರ ಹೆಂಗೆ? ಅವರೊಬ್ಬರೊಬ್ಬರು ಬಹಳ ಪ್ರೀತಿಸ್ತಿದ್ರು ಸರ್ ಅವರು. ನಿಮ್ಮ ಮನೆಯಲ್ಲಿ ವಿಷಯ ಗೊತ್ತಿತ್ತಾ? ನನಗೆ 1 ಇಯರ್ ಬ್ಯಾಕ್ ಗೊತ್ತಿತ್ತು ಸರ್. ಅದು ಹೆಂಗೆ ಅಂತಂದರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್. ಅಲ್ಲಿವರೆಗೂ ಅವನು ಕಾಲೇಜ್ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನು ಇರಲಿಲ್ಲ ಸರ್. ಅವನು ಅದು ಅವ್ನ ಫ್ರೆಂಡ್ಸ್ ಜೊತೆ ಅಥವಾ ಅಷ್ಟೇ ಇರ್ತಿದ್ದ. ಅವನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಕ್ಯಾಂಟೀನಲ್ಲಿ ಕೂತಾಗ ಆ ಮಗು ನೇಹ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತಗೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟಲ್ಲಿ ಉಳ್ಕೊಂಡ್ಲು ಸರ್. ಆಮೇಲೆ ಅವನು ಅಲ್ಲಲ್ಲಿ ಎಲ್ಲ ಕಡೆ ಸನ್ಮಾನ ಆಯಿತು ಸರ್ ಅವನಿಗೆ. ಬಾಡಿ ಜಿಮ್ ಬಾಡಿ ಬಿಲ್ಡ್ರಲ್ಲಿ ಅವನಿಗೆ ಇದು ಆದ ಸರ್. ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಅವನಿಗೆಲ್ಲ ಕಡೆ ಸನ್ಮಾನ ಆದಮೇಲೆ ನನ್ನ ಮಗ ನನ್ನ ಮನೆಗೆ ಬಂದು, ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ, ನಾನು ಯಾರೊಬ್ಬರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನಾನು ಕಾಲ್ ಮಾಡ್ತಿದ್ದಾರೆ. ಅದರಲ್ಲಿ ನೇಹ ಅನ್ನೋ ಹುಡುಗಿ ನಾನು ತುಂಬ ಹಚ್ಕೊಂಬಿಟ್ಟಿದ್ದಾಳೆ, ನನ್ನ ಭಾಳ ಲೈಕ್ ಮಾಡ್ತಾಳೆ ಮಮ್ಮಿ, ನಾನು ಅವಳು ನನ್ನ ಲವ್ ಮಾಡ್ತಾಳೆ ಅಂದರೆ ಬೇಡಪ್ಪ, ಬೇಡ ಲವ್ ಅದು ಏನು ಬೇಡ. ನನ್ನ ಮಗ ಮಾಡಿರೋ ತಪ್ಪಿಗೆ ನನ್ನ ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಕೇಳ್ಕೊಂಡು. ನೋಡಿ ಅವ್ರ ತಾಯಿ ಇದು, ಫಯಾಜ್ ಅವರ ತಾಯಿ ಕಣ್ಣೀರು ಹಾಕ್ಕೊಂಡು ಬೇಡ್ಕೊಂಡಿದ್ದಾರೆ, ಇಡೀ ರಾಜ್ಯಕ್ಕೆ ಕ್ಷಮೆ ಕೇಳಿದ್ದಾರೆ. ನಿರಂಜನ್ ಹಿರೇಮಠ ಏನಿದ್ದಾರೆ, ನೇಹಾ ಅವ್ರ ತಾಯಿ ತಂದೆ ಅವ್ರ ಕುಟುಂಬಸ್ಥರಿಗೂ ಕೂಡ ಅವರು ಕ್ಷಮೆಯನ್ನು ಕೇಳಿದ್ದಾರೆ. ಅಂದರೆ ಈತ ಬ್ಲೂ ಅಂತೆ, ಅಲ್ಲಿ ಯೂನಿವರ್ಸಿಟಿ ಬ್ಲೂ ದೇಹದಾಢ್ಯ ಸ್ಪರ್ಧೆಯಲ್ಲಿ ಒಳ್ಳೆ ಹೆಸರು ಮಾಡಿದ್ದ, ಸನ್ಮಾನ ಗಿನ್ಮಾನ ಮಾಡಿದ್ದರು. ಆವಾಗ ಹುಡುಗಿಯರು ಹೋಗಿ ಇವ್ನ ನಂಬರ್ ಇಸ್ಕೊಂಡು ಮಾತಾಡಬೇಕು ಅನ್ನುವಂಥ ಆಸೆ ಪಟ್ಟಿದ್ರಂತೆ ಭಾಳಷ್ಟು ಜನ, ಅದರಲ್ಲೂ ನೇಹ ಜಾಸ್ತಿ ಇಷ್ಟಪಟ್ಟಿದ್ಲು ಅಂತ ಈಗ ಅವ್ರ ತಾಯಿನೇ ಹೇಳ್ತಾ ಇದ್ದಾರೆ. ಇವರಿಬ್ಬರೂ ಕೂಡ ಮದುವೆ ಆಗಬೇಕು ಅಂತಿದ್ರು, ನಾನೇ ಬೇಡ ಅಂತಿದ್ದೆ, ಕೆ ಎಸ್ ಆಫೀಸರ್ ಆಗಬೇಕು ಅನ್ನುವಂಥ ಕನಸನ್ನು ನಾನು ಕಟ್ಕೊಂಡಿದ್ದೆ, ಆದರೆ ಮಗ ಈ ರೀತಿಯಾದಂಥ ತಪ್ಪು ಮಾಡಿಬಿಟ್ಟಾನೆ. ತಪ್ಪು ತಪ್ಪೆ, ಯಾರ ಮಗಳು ಆದರೂ ಅಷ್ಟೇ, ನನ್ನ ಮಗಳು ಆದಂತಹ ನೋವು ನನಗಾಗ್ತಾ ಇದೆ. ಹಾಗಾಗಿ ಆತನಿಗೆ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗಬೇಕು ಅದು ಆಗಬೇಕು ಅಂಥೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಒಬ್ಬ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಅವರು ಮಾತನಾಡಿದ್ದಾರೆ. ಬಟ್ ಈಗ ಎನ್ಕೌಂಟ್ರು, ಗಲ್ಲು ಶಿಕ್ಷೆ ಅದಾಗಬೇಕು, ಈ ರೀತಿಯಾದಂಥ ಒತ್ತಾಯಗಳು ಕೇಳಿಬರ್ತಾ ಇದೆ. ಬಟ್ ತಾಯಿ ಈಗ ಕೈ ಮುಗಿದು ಕೇಳಿಕೊಂಡಿದ್ದಾರೆ, ತಪ್ಪು ಯಾರೇ ಮಾಡಿದರೂ ಕೂಡ ತಪ್ಪೇ. ಆ ಮಗುವನ್ನು ಅಂದರೆ ಆ ನೇಹಾನನ್ನು ಅಷ್ಟು ಭೀಕರವಾಗಿ ಬರಬರವಾಗಿ ಕೊಲೆ ಮಾಡಿದ್ದಾನೆ, ಇದನ್ನು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕಲ್ವಾ, ತಪ್ಪಿಗೆ ಶಿಕ್ಷೆ ಆಗಬೇಕು ಅಂತ ಅವರ ತಾಯಿ ಅದನ್ನು ಹೇಳಿದ್ದಾರೆ. ಅವರ ತಂದೆನೂ ಕೂಡ ಅದೇ ಹೇಳ್ತಿದ್ರು, ಅವರು ಯಾವ ಶಿಕ್ಷೆ ಬೇಕಾದರೂ ಕೊಡಬಹುದು ಅಂತ. ಬಟ್ ಈಗ ಅದು ಪ್ರೀತಿನೋ ಸ್ನೇಹನೋ ಅವರಿಬ್ಬರ ಮಧ್ಯೆ ಯಾವ ಸಂಬಂಧ ಇತ್ತೋ ಅದು ಅವರಿಗಿಬ್ಬರಿಗೆ ಮಾತ್ರ ಗೊತ್ತೋ ಏನೋ ಗೊತ್ತಿಲ್ಲ. ಆದರೆ ಈ ಥರ ಭೀಕರವಾಗಿ ಕೊಲೆ ಮಾಡಿದ್ದು ತಪ್ಪೇ ಕಾನೂನಾತ್ಮಕವಾಗಿ. ಬಟ್ ಈಗ ಎಲ್ಲ ಕಡೆಗಳಲ್ಲೂ ಕೂಡ ಒತ್ತಾಯ ಅದೇ ಬರ್ತಾ ಇದೆ, ಅವರಿಬ್ಬರ ಮಧ್ಯೆ
ಈಗ ಫೋಟೋಗಳೆಲ್ಲ ವೈರಲ್ ಆಗ್ತಾ ಇದ್ದಾವೆ, ಆತ ಎತ್ಕೊಂಡಿದ್ದು ಜೋಡಿಯಾಗಿ ಫೋಟೋ ತೆಗೆಸ್ಕೊಂಡಿದ್ದು, ಇದನ್ನು ನೋಡಿದಾದಮೇಲೆ ಓ ಸ್ನೇಹ ಅವರು ಪ್ರೀತಿ ಮಾಡ್ತಾ ಇದ್ರ ಅಥವಾ ಸ್ನೇಹನ ಕ್ಲೋಸ್ ಆಗಿದ್ರಾ, ಈ ರೀತಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದೇನೇ ಆಗಿರ್ಬೋದು, ಆದರೆ ಫಯಾಜ್ ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ನನಗೆ ಘಟನೆ ಗುರುವಾರ ಸರ್, ನನಗೆ ಸಾಯಂಕಾಲ ನನಗೆ 6 ಗಂಟೆಗೆ ಗೊತ್ತಾಯ್ತು ಸರ್. ನನಗೆ ಯಾವಾಗ ಯಾವತ್ತು ಗುರುವಾರ ಸಾಯಂಕಾಲ 6 ಗಂಟೆಗೆ ಸರ್ ಗೊತ್ತಾಗಿರೋದು. ಅಲ್ಲಿವರೆಗೂ ನನಗೆ ಏನು ಗೊತ್ತಿರಲಿಲ್ಲ ಸರ್. ಹೆಂಗ್ ಯಾರು ಫೋನ್ ಮಾಡಿದ್ರು? ಫೋನ್ ಮಾಡಿದ್ರು ಸರ್ ನಮ್ಮ ಪರಿಚಯದವರೇ. ಮೇಡಮ್ ನೀವೆಲ್ಲಿದ್ದೀರಾ ಅಂತಂದ್ರೆ, ಸರ್ ನಮ್ಮ ಮನೆಯಲ್ಲೇ ಇದ್ದೀನಿ. ಮೇಡಮ್ ನ್ಯೂಸ್ ಏನಾದರೂ ನೋಡಿದ್ರಾ ಅಂತಂದ್ರೆ, ಇಲ್ಲ ಸರ್ ನಂಗೇನು ಗೊತ್ತಿಲ್ಲ ಅಂತಂದೆ. ಸ್ವಲ್ಪ ಟಿವಿ ಆನ್ ಮಾಡಿ ನೋಡಿ ಅಂತ. ಯಾಕೆ, ಏನಾಯಿತು ಏನಾಯಿತು ಅಂತ ಕೇಳಿದೆ ನಾನು. ಇಲ್ಲ ಇಲ್ಲ, ಸ್ವಲ್ಪ ಏನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಫಯಾಜಿಂದು, ನೋಡಿ ಮೇಡಮ್ ಟಿವಿ ಆನ್ ಮಾಡಿ ಅಂತಂದರೆ. ನನಗೆ ಫಯಾಜಿನ್ಗೆ ಏನಾಯಿತು ಏನು ಅಂತ ನನಗೆ ಕೈಯೆಲ್ಲ ವೈಬ್ರೇಷನ್ ಆಗ್ತಾ ಇತ್ತು. ನಂಗೆ ಟಿವಿ ರಿಮೋಟ್ ಕೂಡ ಸಿಗಲಿಲ್ಲ. ಮತ್ತೆ ಪಕ್ಕದ ಮನೆ ಹೋದೆ ನಾನು, ನೋಡಿ ಏನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಗೊತ್ತಿಲ್ಲ ಅಂತ ನಿಜ. ನೋಡಿ ಟಿವಿ ಆನ್ ಮಾಡಿದ ಅಷ್ಟರಲ್ಲಿ ಫಯಾಜ್ ನೀಳ ಕೊಲೆ ಮಾಡಿದಾನೆ ಅಂತ ಬಂತು ಸರ್. ಅವಾಗ ಅಯ್ಯೋ ಅಂತ ನನ್ನ ಅಲ್ಲಿ ಮನೆಯಲ್ಲಿ ಕುಸಿದ್ ಬಿಟ್ಟೆ. ಯಾವಾಗ ಗೊತ್ತಾಯ್ತಮ್ಮ ಇದು ನಿಮ್ಗೆ ಈ ಘಟನೆ ನೋಡಿದ್ರೆ ಯಾವಾಗ ಗೊತ್ತಾಯ್ತು? ನನಗೆ ಘಟನೆ ಗುರುವಾರ ಸರ್, ನನಗೆ ಸಾಯಂಕಾಲ ನನಗೆ 6 ಗಂಟೆಗೆ ಗೊತ್ತಾಯ್ತು ಸರ್. ನನಗೆ ಯಾವಾಗ ಯಾವತ್ತು ಗುರುವಾರ ಸಾಯಂಕಾಲ 6 ಗಂಟೆಗೆ ಸರ್ ಗೊತ್ತಾಗಿರೋದು. ಅಲ್ಲಿವರೆಗೂ ನನಗೆ ಏನು ಗೊತ್ತಿರಲಿಲ್ಲ ಸರ್. ಹೆಂಗ್ ಯಾರು ಫೋನ್ ಮಾಡಿದ್ರು? ಫೋನ್ ಮಾಡಿದ್ರು ಸರ್ ನಮ್ಮ ಪರಿಚಯದವರೇ. ಮೇಡಮ್ ನೀವೆಲ್ಲಿದ್ದೀರಾ ಅಂತಂದ್ರೆ, ಸರ್ ನಮ್ಮ ಮನೆಯಲ್ಲೇ ಇದ್ದೀನಿ. ನಂಗೇನು ಗೊತ್ತಿಲ್ಲ ಅಂತಂದೆ. ಸ್ವಲ್ಪ ಟಿವಿ ಆನ್ ಮಾಡಿ ನೋಡಿ ಅಂತ. ಯಾಕೆ, ಏನಾಯಿತು ಏನಾಯಿತು ಅಂತ ಕೇಳಿದೆ ನಾನು.